ನನ್ನ ಪ್ರಶ್ನೆ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ಕಾಮಗಾರಿಗಳು ಕೈಗೊಳ್ಳಲಾಗಿದೆ, ಎಷ್ಟು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ಮಂಜೂರು ಮಾಡಲಾಗಿದೆ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟು ಕೆರೆಗಳನ್ನು ಡ್ಯಾಮ್ಗಳನ್ನು ತುಂಬಿಸಲು ಯೋಜನೆ ರೂಪಿಸಲಾಗಿದೆ, ಹಳ್ಳಿಗಳಿಗೂ ನೀರಿನ ಅವಶ್ಯಕತೆ ಇರುವುದರಿಂದ ಎಷ್ಟು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಲಾಗುವುದು, ಹಾಗೂ ಪ್ರಸ್ತುತ ಈ ಯೋಜನೆ ಯಾವ ಹಂತದಲ್ಲಿದೆ, ಯಾವಾಗ ಈ ಯೋಜನೆ ಪೂರ್ಣಗೊಳಿಸಲಾಗುವುದು ಅಂತ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ. ಸನ್ಮಾನ್ಯ ಅಧ್ಯಕ್ಷೆ, ಓಕೆ, ವಿವರವನ್ನು ನೀಡಲಾಗಿದೆ. ಎಲ್ಲ ಕಾಮಗಾರಿಗಳ ವಿವರವನ್ನು ಸಂಪೂರ್ಣವಾಗಿ ಉತ್ತರದಲ್ಲಿ ಕೊಟ್ಟು ಹಣದ ಲಭ್ಯತೆ ಅನುಸಾರವಾಗಿ 2024-25 ಸಾಲಿನ ಅಂತ್ಯದ ಒಳಗೆ ಪೂರ್ಣಗೊಳಿಸ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಬಿಟ್ಟು ಏನಾದರೂ ತಮ್ಮ ಸಲಹೆ ಇದ್ದರೆ, ತಾವು ಸಲಹೆ ನೀಡಿದ್ರೆ ಅದಕ್ಕೆ ನಾವು ಮಾನ್ಯ ಸಚಿವರಿಗೆ ತಿಳಿಸ್ತೀನಿ ಅಂತ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನಹೊಳೆ ಯೋಜನೆ ಬಗ್ಗೆ ಈಗಾಗಲೇ ನಮ್ಮ ಮುಳ್ಬಾಗಿಲಿನ ಶಾಸಕರು ಆವಾಗಲೇ ಮಾತಾಡ್ತಿದ್ರು. ಸಭಾಧ್ಯಕ್ಷರೇ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದುವರೆಗೂ ಯಾವುದೇ ನೀರಾವರಿ ಯೋಜನೆ ನಮಗಿಲ್ಲ ಸಭಾಧ್ಯಕ್ಷ, ಯಾವುದೇ ನದಿ ನಮ್ಮಲ್ಲಿ ಹೋಗಲ್ಲ, ಯಾವುದೇ ನಾಲಾ ಕೂಡ ನಮ್ಮಲ್ಲಿ ಹೋಗ್ತಾ ಇಲ್ಲ ಸಭಾಧ್ಯಕ್ಷ. ಯಾವುದೇ ರೀತಿಯಾದಂಥ ನೀರಾವರಿ ಯೋಜನೆ ಇವತ್ತವರೆಗೂ ದೊಡ್ಡಬಳ್ಳಾಪುರ ತಾಲೂಕಿಗೆ ಬಂದಿಲ್ಲ. ಬೆಂಗಳೂರಿಂದ ಕೇವಲ ಕೂಗಳತೆ ದೂರದಲ್ಲಿದ್ದೀವಿ ಸಭಾಧ್ಯಕ್ಷರೇ. ಇವತ್ತಿಗೂ ತಾಲೂಕಲ್ಲಿರುವಂಥ 221 ನೀರು ಫಿಲ್ಟ್ರ್ಗಳೇನಿದೆ, ಅಷ್ಟು ನೀರು ಫಿಲ್ಟ್ರ್ಗಳು ಕುಡಿತಾ ಇರುವಂಥದ್ದು ಬೋರ್ವೆಲ್ ನೀರು. ನಮ್ಮ ತಾಲೂಕಲ್ಲಿ ಕೃಷಿಗೂ ಸಹ ಏನು 25,934 ಹೆಕ್ಟರ್ ಕೃಷಿ ಭೂಮಿ ಇದೆ, 16,000 ಹೆಕ್ಟರ್ ಹಾರ್ಟಿಕಲ್ಚರ್ ಭೂಮಿ ಇದೆ, ಇಲ್ಲೂ ಸಹ ಯಾವುದೇ ರೀತಿಯಾದಂಥ ನೀರಾವರಿ ಯೋಜನೆ ಇಲ್ಲ ಸಭಾಧ್ಯಕ್ಷರೇ. ಓಕೆ, ಬರಗಾಲ ನಿಮಗೆ ಗೊತ್ತಿರೋಂಗೆ ಹವಾಮಾನದ ವೈಫಲ್ಯತೆ ಆದಾಗ ಈಗಾಗಲೇ 1,122 ಕೊಳವೆ ಬಾವಿಗಳಲ್ಲಿ ಕೇವಲ 753 ಕೊಳವೆ ಬಾವಿಗಳು ಇವತ್ತು ನಮಗೆ ಉಪಯುಕ್ತವಾಗಿದೆ ಸಭಾಧ್ಯಕ್ಷರೇ. ಏನು ಎತ್ತಿನೊಳೆ ಯೋಜನೆಯಲ್ಲಿ ರಿಸರ್ವಾಯರು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ರಿಸರ್ವಾಯರು ಇಡೀ ಪ್ರಾಜೆಕ್ಟು 25,300 ಕೋಟಿ ಅಂತ ಈ ಬಜೆಟಲ್ಲಿ ಏನು ಮಂಡಿಸಿದ್ದಾರೆ ಸಭಾಧ್ಯಕ್ಷರೇ. ಈ ಪ್ರಾಜೆಕ್ಟಲ್ಲಿ ನಮ್ಮ ಕೇವಲ ಮೈನರ್ ಇರಿಗೇಷನ್ನು ಸಣ್ಣ ನೀರಾವರಿ ಕೆರೆಗಳು ನಮ್ಮ ತಾಲೂಕಲ್ಲಿ 39 ಕೆರೆಗಳಿದ್ದಾವೆ. ಯಾವುದೇ ರೀತಿಯಾದಂಥ ನೀರಾವರಿ ಯೋಜನೆ ಇಲ್ಲದೆ ಇವತ್ತಿಗೆ ಕೇವಲ 7 ಕೆರೆಗಳಲ್ಲಿ 50% ತುಂಬುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ನನಗೆ ಕೊಟ್ಟಿರೋ ಉತ್ತರದ ಪ್ರಕಾರ ಕೇವಲ ನಗರ ಪ್ರದೇಶಕ್ಕೆ, ನಮ್ಮಲ್ಲಿ ಒಂದು ನಗರ ಇದೆ, ಒಂದು ಪಟ್ಟಣ ಪಂಚಾಯಿತಿ ಇದೆ, ಅದು ಬಿಟ್ಟು 23 ಪಂಚಾಯಿತಿಗಳಿದ್ದಾವೆ. ಇಷ್ಟು ಪಂಚಾಯಿತಿಗಳಿಗೆ ಕುಡಿಯೋ ನೀರನ್ನು ಇದರಿಂದ ಈ ಯೋಜನೆಯಲ್ಲಿ ಪೂರೈಕೆ ಮಾಡಬೇಕು. ಏನು ಅವ್ರು ಕೊಟ್ಟಿರೋ ಉತ್ತರದಲ್ಲಿ 2024-25 ಸಾಲಿನ ಅಂತ್ಯಕ್ಕೆ ಅದು ಏನು ಫೈನಾನ್ಷಿಯಲ್ ಅನುದಾನ ಲಭ್ಯವಿದ್ದರೆ ಈ ಒಂದು ಕಾಮಗಾರಿ ಪೂರ್ಣ ಆಗುತ್ತೆ ಅಂತಿದ್ದಾರೆ. ಆದರೆ ನಮ್ಮ ಕಡೆಯಿಂದ, ರೈತರ ಕಡೆಯಿಂದ, ನಮ್ಮ ತಾಲೂಕಿನ ವತಿಯಿಂದ ದಯವಿಟ್ಟು ಇರೋವಂಥ ಎಲ್ಲ MI ಕೆರೆ, ನಾನೇನು ಬೇರೆ ಕೆರೆಗಳೇನು ಬೇಡ, MI ಕೆರೆಗಳನ್ನು 50% ತುಂಬಿಸ್ಲಿಕ್ಕೆ. ಯಾಕಂದರೆ ಕೊಳವೆ ಬಾವಿಗಳು ನಾನು ಹೇಳ್ದಂಗೆ ಇವತ್ತಿಗೂ ಬರೀ 60% ವರ್ಕಿಂಗ್ ಇದೆ. ಹಾಗಾಗಿ ದಯವಿಟ್ಟು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುವಂಥ ದೃಷ್ಟಿಕೋನದಿಂದ ಇನ್ನೂ ಹೆಚ್ಚಿನ ಕೆರೆಗಳು MI ಕೆರೆಗಳನ್ನು ಮಾತ್ರ ತುಂಬಿಸುವಂಥದ್ದಕ್ಕೆ ಮತ್ತು ಎಲ್ಲ ಹಳ್ಳಿಗಳಿಗೆ ಪೈಪ್ಲೈನ್ನ ಮೂಲಕ ಕುಡಿಯೋ ನೀರನ್ನು, ಯಾಕಂದರೆ ಕೇವಲ ಬೋರ್ವೆಲ್ ನೀರಿದೆ ಅದು ದಯವಿಟ್ಟು. ಮಾನ್ಯ ಶಾಸಕರು ಕೇಳಿರುವಂಥ ಪ್ರಶ್ನೆಯಲ್ಲಿ ಯಾವುದು ಬೇಡಿಕೆ ಇಲ್ಲ, ಅವರು ಫ್ಯಾಕ್ಟ್ಸ್ ಆಫ್ ದ ಪ್ರಾಜೆಕ್ಟ್ ಕೇಳಿದ್ದಾರೆ, ಅದನ್ನು ನಾವು ಸಲ್ಲಿಸಿದ್ದೇವೆ. ಅದ್ರ ಹೊರತುಪಡಿಸಿ ಬರದ ಛಾಯೆ ಇದೆ ನಮ್ಮ ತಾಲೂಕಿನಲ್ಲಿ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದು ನನ್ನ ಇಲಾಖೆಗೆ ತುರ್ತಾಗಿ ತಮ್ಮದು ಏನಾದರೂ ಬೇಡಿಕೆಗಳಿದ್ದರೆ ದಯವಿಟ್ಟು ಸಲ್ಲಿಸಿ ಅದನ್ನು ನಾವು ಮಾಡಿಕೊಡ್ತೀವಿ. ಅಧ್ಯಕ್ಷ, ಮಿಕ್ಕಿದ್ದೇನು ಅವ್ರು ಹೇಳಿದ್ದಾರೆ ಅದು ಮಾನ್ಯ ಸಚಿವರ ಗಮನಕ್ಕೆ ನಾನು ತರ್ತೀನಿ ಅಧ್ಯಕ್ಷ. ಓಕೆ, ದೊಡ್ಡಬಳ್ಳಾಪುರ ಭಾಳ ವೇಗದಲ್ಲಿ ಬೆಳೀತಿರುವಂಥ ಒಂದು ಕ್ಷೇತ್ರ, ಮತ್ತು ಕೈಗಾರಿಕೆನಲ್ಲಾಗಲಿ ವ್ಯವಸಾಯದಲ್ಲಾಗಲಿ ಭಾಳ ಅವ್ರಿಗೆ ನೀರಿನ ಸಮಸ್ಯೆ ಇರುವಂಥದ್ದು. ಅವ್ರು ಕೇಳ್ತಿರೋದೇನೋ ಬರೀ 7 ಕೆರೆ ಮಾತ್ರ ತುಂಬ್ತಿದ್ದೀರಾ, ಇನ್ನು ಮೈನರ್ ಇರಿಗೇಷನ್ ಇರೋವಂಥ 35 ಕೆರೆನೂ ನೀರು ತುಂಬುವಂಥ ಕೆಲಸ ಆಗಲಿ, ಕುಡಿಯೋ ನೀರಿನ ಯೋಜನೆ ಆಗಿರೋದ್ರಿಂದ ಎತ್ತಿನೊಳೆ ರಿಸರ್ವಾಯರು ದೊಡ್ಡಬಳ್ಳಾಪುರದಲ್ಲೇ ಇದೆ, ಇನ್ನು ಉಳಿದ ಎಲ್ಲ ಕೆರೆನೂ ಭರ್ತಿ ಮಾಡುವಂಥದ್ದು ಆಗಲಿ ಅಂತ ಅವರ ಕೋರಿಕೆ ಇದೆ. ಅದನ್ನು ತಕ್ಷಣ
ಅಧ್ಯಕ್ಷರೇ, ಸಾಹೇಬ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ, ಡಾಕ್ಟರ್ ಸಾಹೇಬ್ರಿಗೆ ಹೆಚ್ಚೇನು ನಾನು ಹೇಳೋದು ಅವಶ್ಯಕತೆ ಇಲ್ಲ. ಈಗಾಗಲೇ ಟೆಕ್ನಿಕಲ್ ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ, DPR ಆಗಿದೆ, ಅವೆಲ್ಲ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ತಮಗೂ ಗೊತ್ತಿದೆ. ಅದರಿಂದ ಅವ್ರೇನು ಹೇಳ್ತಾ ಇದ್ರೆ ಹೊಸ ಎಂಐ ಪ್ರಾಜೆಕ್ಟ್ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಇಲ್ಲ ಇಲ್ಲ, ಒಂದು ನಿಮಿಷ ನೀವು ಉತ್ತರ ಕೂಡ ಮುಂಚೆ ಏನು ಗೊತ್ತಾ, ತುಂಬ ಕಡೆ ಇವೆಲ್ಲ ಅಲೋಕೇಶನನ್ನು ಮೀರಿ ಬೇರೆ ಬೇರೆಯವ್ರಿಗೆ ವಿಸ್ತರಣೆ ಮಾಡಿಕೊಟ್ಟಿರೋಂಥದ್ದು. ಇವತ್ತೇನು ಕೇಳ್ತಿರೋದು, ಅವರು ಟ್ಯಾಂಕ್ ಫಿಲ್ಲಿಂಗ್ ಕೇಳ್ತಾ ಇದ್ದಾರೆ. ಆ ಟ್ಯಾಂಕ್ ಫಿಲ್ಲಿಂಗನ್ನು ಅವಕಾಶ ಮಾಡಿಕೊಡೋಂಥದ್ದು ಒಳ್ಳೆಯದು, ರಿಸರ್ವೇರ್ ಅಲ್ಲೇ ಇದೆ, ಹಾಗಾಗಿ ಅದನ್ನ ವಿಸ್ತರಣೆ ಅಟ್ಲೀಸ್ಟ್ ಸ್ವಲ್ಪ ಇನ್ನೂ ಒಂದು 4-5 ಕೆರೆನಾರ ಹೆಚ್ಚು ಮಾಡೋಂಥ. ಸಭಾಧ್ಯಕ್ಷ, ಏನಂದ್ರೆ ಒಂದೇ ಒಂದು ಸಬ್ಮಿಷನ್, 24 TMC ಟೋಟಲ್ ಏನು ಪ್ರಾಜೆಕ್ಟ್ ಇರುವಂಥದ್ದು, 12 TMC ದೊಡ್ಡಬಳ್ಳಾಪುರದಿಂದ ಮುಂದಕ್ಕೆ ಹೋಗುತ್ತೆ, ಹೆಸರುಘಟ್ಟ ಹೋಗುತ್ತೆ, ಚಿಕ್ಕಬಳ್ಳಾಪುರ ಹೋಗುತ್ತೆ, ಕೃಷಿಗೆ ಕುಡಿಯೋ ನೀರಿಗೆ ಮಾತ್ರ ನಾವು ಕೇಳ್ತಾರೆ. ಬೇಡಿಕೆ ತಪ್ಪಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಡಬಾರ್ದಂತಾನು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದು ಅವ್ರ ಪ್ರಶ್ನೆಗೆ ಸೀಮಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನ ಏನ್ ಸಲಹೆ ಕೊಟ್ಟಿದ್ದಾರೆ ಅದು ಖಂಡಿತವಾಗಿ ನಾನು ತಿಳಿಸ್ತೀನಿ. ಕುಡಿಯೋ ನೀರಿಗೆ ಏನಾದ್ರೂ ತುರ್ತಾಗಿ ನಿಮ್ಗೆ ಏನಾದ್ರೂ ಅನುದಾನ ಬೇಕಿದ್ರೆ ನನಗೆ ಕೊಟ್ರೆ ನಾನು ಖಂಡಿತವಾಗೂ ಅದು ಕೊಡಿದೆ. ಇಮಿಡಿಯೇಟ್ ಆಗಿ ಕುಡಿಯೋ ನೀರಿಗೆ ಏನಾದರೂ ತೊಂದರೆ ಇದ್ರೆ ನನಗೆ ಗಮನಕ್ಕೆ ತಗೊಂಡು ಬನ್ನಿ, ಅದು ನಾನು ಮಾಡ್ಕೊಡ್ತೀನಿ ಅಂತ ಅಷ್ಟೇ ಹೇಳಿ. ಸರ್ಕಾರದ ಪರವಾಗಿ ಅದನ್ನು ಅವ್ರು ಇನ್ನೊಂದು ಬೇರೆ ಟ್ಯಾಂಕನ್ನು ಫಿಲ್ ಮಾಡ್ಕೊಳಕ್ಕೆ ಸಹಕಾರ ಕೊಡಬೇಕು ಅಂತ ಅದು ಅಲ್ಲ, ಈಗ ಸಚಿವರ ಗಮನಕ್ಕೆ ತಂದು ಸದಸ್ಯರ ಎಲ್ಲ ವಿಚಾರ ಅವರು ಪತ್ರ ಕೊಡಲಿ, ಬೇಡಿಕೆ ಇಡ್ಲಿ, ಬೇಡಿಕೆ ಇಡಬಾರ್ದಂತ ನಾನು ಇಲ್ಲ ಇದರಲ್ಲೇ ಕನ್ಸಿಡರ್ ಮಾಡ್ಲಿಕ್ಕೆ ಅವ್ರ ಕೋರಿಕೆ ಕಾಲಿಂಗ್ ಅಟೆನ್ಷನ್. ಖಂಡಿತ ಸರ್, ಪರಿಶೀಲನೆ ಮಾಡೋಣ. ಬೇಡ ನೀವು ಹೇಳಂಗೆ, ದೊಡ್ಡಬಳ್ಳಾ ಈಗ ತಾನೇ IT ಕೇಳಿದ್ರು, IT ಆದ್ಮೇಲೆ ಇಂಡಸ್ಟ್ರಿ ಬರುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಿದೆ, ಇಂಡಸ್ಟ್ರಿ ಬರಬೇಕು ಅಂದ್ರೆ ವಾಟರ್ ಅಲೋಕೇಶನ್ ಇಸ್ ನೆಸೆಸರಿ. ಕುಡಿಯೋ ನೀರಿಗೂ ಆಗ್ಬೇಕು, ಇಂಡಸ್ಟ್ರಿಗೂ ಆಗ್ಬೇಕು, ರೈತರಿಗೂ ಆಗ್ಬೇಕು, ಖಂಡಿತವಾಗಿ ಅದಕ್ಕೆ ನಾವು ಬದ್ರಾಗಿದ್ದೇವೆ. ಸರ್, ಇವತ್ತಿಗೂ ಇಂಡಸ್ಟ್ರಿಯಲ್ ಏರಿಯಾಗೆ ನೀರಿಲ್ಲ, KC ವ್ಯಾಲಿ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಕೇಳಿದೀವಿ, ಅದರಲ್ಲೂ ನೀರಿಲ್ಲ. ಪ್ರತ್ಯೇಕವಾಗಿ ಸಲಹೆ ನೀಡಿ ಸರ್ಕಾರಕ್ಕೆ, ಅದಕ್ಕೆ ಪರಿಗಣಿಸ್ತೇವೆ ನಾವು.